ಬಿಬಿ ರೌಂಡ್ಸ್ಗೆ ಸ್ವಾಗತ. ಇವತ್ತು ಮೂರನೇ ವ್ಲಾಗ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ಮೊನ್ನೆ ಇಲ್ಲಿ ಬಿಬಿ ಬೇಕರಿಯಿಂದ ಲೆಫ್ಟ್ ತೊಗೊಂಡು ಒಳಗಡೆಯಿಂದ ಹೋಗಿದ್ದೆ. ಇವತ್ತು ನೀವು ಇಟ್ಟಮಡು ರೋಡಲ್ಲಿ ಎಷ್ಟು ಟ್ರಾಫಿಕ್ ಇರುತ್ತೆ ಇಂದ ಅಂತ ತೋರಿಸ್ತೀನಿ ನೋಡಿ. ಬಣ್ಣ 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 ಇದೇ ಪರಿಸ್ಥಿತಿ ಯಾವಾಗೂ, ಯಾಕಂದರೆ ಇನ್ನೂ ಇಲ್ಲಿ ಸಿಗ್ನಲ್ ಆಗಿಲ್ಲ. ಈ ನಾನು ಪೂರ್ತಿ ರೋಡ್ ಪೂರ್ತಿ ಬಸ್ಸಿಂದನೇ ಹೋಗ್ಬೇಕಾಗುತ್ತೆ ಅಂತ ಅನ್ಸುತ್ತೆ. ನಾನು ಟ್ರೈ ಮಾಡ್ತೀನಿ. ಚಾನ್ಸೇ ಇಲ್ಲ. ಈ ಪ್ರಾಬ್ಲಮ್ಗೋಸ್ಕರನೇ ನಾನು ಈ ರೋಡಲ್ಲಿ ಓಡಾಡೋಕ್ಕೆ ಕಡಿಮೆ ಮಾಡ್ಬೋದು. ಒಂದು ಬಸ್ಸು ಈ ಕಡೆಯಿಂದ ಹೋಯ್ತು, ಆ ಕಡೆಯಿಂದ ಏನಾದರೂ ಬಂತು, ಮಿಡ್ಲಲ್ಲಿ ಜಾಮ್ ಆಯಿತು ಅಂತಂದರೆ ನಿಮಗೆ ಆಲ್ಮೋಸ್ಟ್ ಒಂದು 1 ಕಿಲೋಮೀಟ್ರ್ ರೋಡ್ಗೆ ನಿಮಗೆ 20 ಮಿನಿಟ್ಸ್ ಆಗುತ್ತೆ. ಈವ್ನಿಂಗ್ ಟೈಮಲ್ಲಂತೂ ಪಕ್ಕ ಜಾಮ್. ಪಾಸ್ ಆಗ್ತಾಯಿದ್ದಾರೆ, ಒಂದು ಸ್ಟಾಪ್ ಇದೆ ನೋಡೋಣ, ಆಟೋ ಬಂದ ಮೇಲೆ ಚೆಕ್ ಮಾಡೋಣ. ಹೊಸ್ತಾಗಿತ್ತು ರೋಡು, ಇವಾಗೆಲ್ಲ ಸ್ವಲ್ಪ ಗಾಡಿ ಓಡಿಸ್ತಾರನ್ನೋರು ಇದೆ. ಬಟ್ ಆದರೆ ಇದನ್ನು ರೋಡ್ ಅಕ್ಕಪಕ್ಕ ಗಾಡಿಗಳು ಹಾಕ್ಬಿಟ್ಟಿರ್ತಾರೆ ನೋಡಿ, ಅದೇ ಪ್ರಾಬ್ಲಮ್. ಅದು ಬೆಳಗ್ಗೆ ಆಫೀಸ್ಗಳಿಗೆ ಹೋಗೋ ಟೈಮಲ್ಲಿ ಬರೋ ಟೈಮಲ್ಲಿ ಸಿಕ್ಕಾಪಟ್ಟೆ ಜಾಮ್. ಅದಕ್ಕೆ ಮ್ಯಾಕ್ಸಿಮಮ್ ನಾನು ಈ ರೋಡ್ನ ಅವಾಯ್ಡ್ ಮಾಡ್ತೀನಿ. ಯಾಕಂದರೆ ಒಂದೊಂದ್ಸರಿ ಫ್ರೀ ಇರುತ್ತೆ ಹೋಗ್ಬೋದು, ಬಟ್ ನಾನು ಫ್ರೀ ಇರುತ್ತೆ ಅಂತ ಯಾವತ್ತು ಗೆಸ್ ಮಾಡ್ಕೊಂಬಂದಿರ್ತೀನೋ ಅವತ್ತೇ ಲಾಕ್ ಆಗೋಗಿರ್ತೀನಿ. ಇವತ್ತು ನಾನು ಈ ರೋಡಲ್ಲಿ ಆ್ಯಕ್ಚುಲಿ ಬಂದಿದ್ದು ನಿಮ್ಗೆ ತೋರಿಸೋಣ ಅಂತ. ಬಟ್ ಇವತ್ತು ಫ್ರೀನೇ ಇದೆ ಹೆಚ್ಚು ಕಡಿಮೆ. ಅದೊಂದು ಬಸ್ ಪಾಸ್ ಆದಮೇಲೆ ಫ್ರೀನೇ, ಯಾಕಂದರೆ ಆಪೋಸಿಟ್ ಯಾವುದು ಬಸ್ ಬಂದಿಲ್ಲ ಇದುವರೆಗೂ. ಸೊ ನಾನು ಇಲ್ಲಿ ಮುಂದೆ ಹೋದರೆ ನಾವು ರಿಂಗ್ ರೋಡ್ ಕನೆಕ್ಟ್ ಆಗ್ತೀವಿ, ಮೈಸೂರಿಗೆ ಹೋಗೋ ರಿಂಗ್ ರೋಡು, ಮೈಸೂರು ರಿಂಗ್ ರೋಡ್, ಅದು ಜನತಾ ಭಾಗದಲ್ಲಿ ಕನೆಕ್ಟ್ ಆಗುತ್ತೆ. ಮೊನ್ನೆ ಹೇಳಿದಾಗೆ ಲೆಫ್ಟ್ ತೊಗೊಂಡ್ರೆ ನಾನು ಹಳ್ಳಿ, ರೈಟ್ ತೊಗೊಂಡ್ರೆ ನೀವು ಜೆ ಪಿ ನಗರ ಹೋಗ್ತೀರಾ. ಜೆ ಪಿ ನಗರ ಮೆಟ್ರೋ ಸ್ಟೇಷನ್, ಒಂದೇ ರೋಡ್. ಇಲ್ಲೆಲ್ಲ ತರಕಾರಿ ಬಿಸ್ನೆಸ್ ತುಂಬ ಚೆನ್ನಾಗಿದೆ, ದೊಡ್ಡ ದೊಡ್ಡ ಸ್ಟಾಲ್ಗಳ ಥರ ಮಾಡಿಬಿಟ್ಟಿದ್ದಾರೆ. ಮೊದಲೆಲ್ಲ ತರಕಾರಿ ಅಂಗಡಿಗಳು ಅಂತಂದರೆ ಯಾವುದೋ ಚಿಕ್ಕದಾಗಿ ಗೂಡು ಅಂಗಡಿಗಳ ಥರ ಇರ್ತಾ ಇತ್ತು, ಇವಾಗ ನೋಡಿ ಹಿಂಗೆ ಮಾಡಿದ್ದಾರೆ ಅಂತ. ಏನಾದ್ರೆ ಬಿಸ್ನೆಸ್ಸು ಅದು ಇದು ಆರ್ಗ್ಯಾನಿಕ್ ಅಂತ ಇಟ್ಕೊಂಡು ನೋಡಿ ಎಷ್ಟು ದೊಡ್ಡದಾಗಿದೆ. ಇಲ್ಲೊಂದಿದೆ, ನೆಕ್ಸ್ಟ್ ಇಲ್ಲಿ ರೈಟ್ ತೊಗೊಂಡ್ರೆ ನೋಡಿ, ಈ ರೈಟಲ್ಲಿ ಒಂದಿದೆ, ಎರಡೂ ದೊಡ್ಡದಾಗಿದೆ. ಬಟ್ ನೀವೇನೇ ಶಾಪ್ ಮಾಡಿ ನೋಡಿ, ಈ ಥರ ಪಾರ್ಕಿಂಗ್ ಒಂದು ಸ್ವಲ್ಪ ಜಾಗ ಇರಬೇಕು, ಗಾಡಿಗಳು ನಿಲ್ಲಿಸಿ ಆರಾಮಾಗಿ ಪರ್ಚೇಸ್ ಮಾಡ್ಕೊಂಡು ಹೋಗೋ ಥರ ಜಾಗಗಳಿದ್ರೆ ಆಗುತ್ತೆ. ಎನಿ ಬಿಸ್ನೆಸ್, ಹೋಟೆಲ್ ಆಗ್ಬೋದು, ಏನೇ ಆಗ್ಬೋದು, ಪಾರ್ಕಿಂಗ್ ಇಲ್ಲ ಅಂದರೆ ಜನ ನಿಲ್ಸೋಕ್ಕೂ ಹಿಂದೆ ಮುಂದೆ ನೋಡ್ತಾರೆ, ಬಿಸ್ನೆಸ್ಸು ಆಗಲ್ಲ. ಇದು ಈಗ ಜನತಾ ಬಜಾರ್ ಸಿಗ್ನಲಲ್ಲಿ ಇದ್ದೀನಿ, ಸಿಗ್ನಲ್ ಬಿಟ್ಟಿದೆ. ರೈಟ್ ತೊಗೊಂಡು ಹೋದರೆ ಇವಾಗ ಬಿಗ್ ಬಜಾರ್ ಸಿಗ್ನಲ್ಗೆ ಹೋಗ್ತೀವಿ. ಬಟ್ ಬಿಗ್ ಬಜಾರ್ ಸಿಗ್ನಲ್ನ ನೀವು ಅವಾಯ್ಡ್ ಮಾಡ್ಬೋದು. ಮುಂದೆ ಇಲ್ಲಿ ಒಂದು ಹೀರೋ ಶೋರೂಮ್ ಇದೆ, ಅಲ್ಲಿ ಲೆಫ್ಟ್ ತೊಗೊಂಡ್ಬಿಟ್ರೆ ಕಾಣಿಸ್ತಾ ಇದೆ ನೋಡಿ, ಒಮ್ಮೆ ಹಾಕಿದ್ದಾರೆ ಹೋಗ್ಬಿಟ್ಟಿದೆ. ಇದೆ ಹೀರೋ ಶೋರೂಮ್, ಹೊಸ ಗಾಡಿಗಳು ಸ್ಟಾರ್ಟ್ ಬಂದಿದೆ, ಎಲ್ಲ ಇಲ್ಲೇ ನೆಲೆಸಿದ್ದಾರೆ. ಕಸ್ಟಮರ್ ಬೈ ಮಾಡಬೇಕಂದ್ರೆ ಎಲ್ಲ ವಾಶ್ ಮಾಡಿಬಿಟ್ಟು ನೀಟಾಗಿ ಹೋಗ್ಬಿಟ್ಟು. ಸೊ ಈಗ ನಾನು ಬಿಗ್ ಬಜಾರ್ ಸಿಗ್ನಲ್ ಅವಾಯ್ಡ್ ಮಾಡಿ ಒಳಗಡೆ ರೂಟಿಂದ ಹೋಗ್ತಾ ಇದ್ದೀನಿ. ಸೊ ನಾನು ಇಲ್ಲೋದ್ರೆ ಈಗ ಕತ್ರಗುಪ್ಪೆ ಆರ್ಜ್ ಹತ್ರ ಹೋಗ್ತೀನಿ. ಸ್ಟ್ರೈಟಾಗಿ ಹೋಗಿ ಒಂದು ಸ್ವಲ್ಪ ಲೆಫ್ಟ್ ತೊಗೊಳ್ತಾ ಇದ್ದಾಗೇ ರೈಟಲ್ಲಿ ಕಾಣಿಸೋದು ನಮ್ಮ ಸುಜನ್ ಲೋಕೇಶ್ ಅವ್ರ ಮನೆ.
ಈ ಒಂದು ಬ್ರಿಕ್ ಕಾಂಪೌಂಡ್ ಏನಿದೆ, ನಾನೇ ಕನ್ಫ್ಯೂಸ್ ಆಗ್ಬಿಟ್ನ. ಶಬರಿ ಎಸ್ ಶಬರಿ ಅದೇನೆ, ಮೊದಲೆಲ್ಲ ಮೂವಿ ಗಿವೀಸ್ ಮಾಡ್ತಾಯಿದ್ರು, ಪೋಸ್ಟರ್ಗಳು ಹಾಕ್ತಾಯಿದ್ರು ಹೊರಗಡೆ. ಸೊ ನಾವು ಇಲ್ಲಿ ರೈಟಲ್ಲಿ ಹೋದರೆ ಈ ಕತ್ರಿಗೆ ಪ್ರಾರ್ಜಿಸ್ಬೋಗುತ್ತೆ, ನಾವು ಲೆಫ್ಟಲ್ಲಿ ಹೋಗ್ತಾ ಇದ್ದೀವಿ. ಇಟ್ಸ್ ವಾಟರ್ ಟ್ಯಾಂಕ್ ಪಾರ್ಕ್, ವಾಟರ್ ಟ್ಯಾಂಕ್. ಅಣ್ಣ ಮೂಡಲ್ಲಿದ್ದಾನೆ ಅನಿಸುತ್ತೆ. ಇಲ್ಲಿ ಒಂದು ಮುಂದೆ ಒಂದು ಚಿಕ್ಕ ಸರ್ಕಲ್ ಇದೆ, ಅದನ್ನು ಅವಾಯ್ಡ್ ಮಾಡೋಕ್ಕೆ ನಾವು ಇಲ್ಲಿ ರೈಟ್ ತೊಗೊಂಡು ಹೋಗ್ತಾ ಇದ್ದೀವಿ. ಎಲ್ಲಿ ಅಂದರೆ ವಾಟರ್ ಟ್ಯಾಂಕ್ ಪಾರ್ಕ್ ಈ ಕಾರ್ನರಿಂದ ನಾವು ರೈಟ್ ತೊಗೊಂಡ್ರೆ ಒಳಗಡೆ ಹೋಟೆಲ್ ಹೋಗ್ತೀವಿ. ಇಲ್ಲೊಂದು ಮಠ ಸಿಗುತ್ತೆ, ಮಠನ ಟೆಂಪಲ್ ತೋರಿಸ್ತೀನಿ ಬನ್ನಿ. ಹಿಂಗೆ ಆರಾಮಾಗಿ ಹೋಗೋದು ಖಾಲಿ ರೋಡ್ಗಳಲ್ಲಿ. ಬಟ್ ರೆಸಿಡೆನ್ಷಿಯಲ್ ಏರಿಯಾ ಆ ಕಡೆ ಈ ಕಡೆ ಖಾಲಿ ಇದೆ ಅಂದ್ಬಿಟ್ಟು ಅವರು ಫಾಸ್ಟಾಗಿ ಬರ್ತಾಯಿರ್ತಾರೆ ನೋಡಿದ್ದೆ. ಟ್ರಸ್ಟು ಶ್ರೀ ವರಸಿದ್ಧಿ ವಿನಾಯಕ ದೇವಸ್ಥಾನ ಟ್ರಸ್ಟ್ ರಿಜಿಸ್ಟರ್ಡ್. ದೊಡ್ಡ ಹಾಲ್ ಥರ ಇದೆ ಒಳಗಡೆ, ಆ್ಯಕ್ಚುಲಿ ನೋಡ್ಬೋದು. ನೀವು ದರ್ಶನ ಮಾಡ್ತಿದ್ದೀನಿ, ದೇವರು ಒಳ್ಳೇದು ಮಾಡಲಿ. ಈ ಕಡೆ ನಾವು ಗ್ರಹ ಸ್ಟ್ರೈಟಾಗಿ ಮತ್ತು ಲೆಫ್ಟ್ ತೊಗೊಂಡ್ರೆ ಅಲ್ಲಿ ಚಾಮುಂಡೇಶ್ವರಿ ಅಮ್ಮನವರ ದೇವಸ್ಥಾನ ಸಿಗುತ್ತೆ ನಿಮಗೆ. ಅದನ್ನು ದರ್ಶನ ಮಾಡಿಬಿಟ್ಟು ಇವತ್ತಿನ ಈ ಬ್ಲಾಗ್ನ ಎಂಡ್ ಮಾಡಿಬಿಡ್ತೀನಿ. ಈ ರೋಡಲ್ಲ, ಈ ರೋಡಲ್ಲಿ ಹೋಗ್ಬೋದು. ನಾ ಮೈಕ್ ಆರ್ಡರ್ ಮಾಡಿದ್ದೀನಿ ಇದಕ್ಕೆ, ಆ್ಯಕ್ಚುಲಿ ಹೊರಗಡೆಯಿಂದ ಸ್ವಲ್ಪ ವಿಂಡ್ ಇರೋದ್ರಿಂದ ಗಾಡಿ ರನ್ನಲ್ಲಿ ಇರಬೇಕಾದ್ರೆ ಸ್ವಲ್ಪ ವಾಯ್ಸ್ ಕ್ಲಾರಿಟಿ ಕಡಿಮೆ ಇದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದು 2-3 ಡೇಸು ಫಿಕ್ಸ್ ಮಾಡಿಬಿಡ್ತಾ ಇದ್ದೀನಿ. ಮೈಕು ಫಿಕ್ಸ್ ಆದಮೇಲೆ ಹೆಲ್ಮೆಟ್ ಒಳಗಡೆ ಏನು ಸಮಸ್ಯೆ ಇಲ್ಲ. ಇದೆ ಚಾಮುಂಡೇಶ್ವರಿ ಟೆಂಪಲ್, ಶುಕ್ರವಾರ ಮಂಗಳವಾರ ತುಂಬ ಜನ ಸೇರಿದೆ. ಓಕೆ ಗಾಯ್ಸ್, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಈಗ ಲೋಕ ಇಲ್ಲಿ ಕಾಣಿಸ್ತಾ ಇದೆ. ಥ್ಯಾಂಕ್ ಯು.